ಹೆಸರು ವಿಕಾಸ್ ಅಂತ. ಸೊ ನಾನು ಒಬ್ಬ ಫಾರ್ಮಸಿಸ್ಟ್, ನಾನು ಮೆಡಿಕಲ್ ಸ್ಟೋರಲ್ಲಿ ವರ್ಕ್ ಮಾಡ್ತೀನಿ. ಅಶ್ವಥ್ನಾರಾಯಣ್ ಸರ್ ಇದ್ದವರು ಎಲ್ಲರನ್ನೂ ಕರೆದು ಫಾರ್ಮಸಿಸ್ಟಲ್ಲಿ ಎಸ್ಪೆಷಲಿ ಫ್ರಂಟ್ ಲೈನ್ ವಾರಿಯರ್ಸ್ ಅಂತ ಏನು ಕರೀತಾರೆ ಅವ್ರನ್ನ ಕರೆದು ಇವತ್ತು ವ್ಯಾಕ್ಸಿನ್ ನೀಡೋ ಒಂದು ಏರ್ಪಾಟು ಮಾಡ್ಕೊಂಡಿದ್ದಾರೆ. ತುಂಬ ಹೆಮ್ಮೆ ಆಗ್ತಾಯಿದೆ. ನಾನು ಇಷ್ಟು ವರ್ಷ ಕೆಲಸ ಮಾಡಿದ್ದಕ್ಕಂದರೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನಮ್ಮ ಬಗ್ಗೆನೂ ಕಾಳಜಿ ವಹಿಸ್ತಾರೆ, ಜನ ಇದ್ದಾರೆ, ನಮಗೂ ಮೇಲ್ಗಡೆ ಅಧಿಕಾರಿಗಳಿದ್ದಾರೆ ಅಂದರೆ ಈಗ ಅಶ್ವಥ್ನಾರಾಯಣ್ ಸರ್ ಸಾಕ್ಷಿ. ಸೊ ನಾನು ತುಂಬ ಖುಷಿ ಆಗ್ತಿದೆ. ಇಲ್ಲಿ ನಾವು ವ್ಯಾಕ್ಸಿನ್ ಹಾಕ್ಸ್ಕೊಳಕ್ ಬಂದಿದ್ದೀವಿ. ಅಶ್ವಥ್ನಾರಾಯಣ್ ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ. ನಾವು ಊರು ಸುತ್ತಬೇಕಾಗಿತ್ತು, ಬಟ್ ಇಲ್ಲಿ ಬಂದು ನೀಟಾಗಿ ಅರೇಂಜ್ ಮಾಡಿದ್ದಾರೆ. ಹ್ಯಾಂಡಿಕ್ಯಾಪ್ ಅವ್ರಿಗೆ, ದೊಡ್ಡವ್ರಿಗೆ, ಚಿಕ್ಕವ್ರಿಗೆ ಎಲ್ರಿಗೂ ತುಂಬ ಚೆನ್ನಾಗಿ ಅರೇಂಜ್ ಮಾಡಿಕೊಟ್ಟಿದ್ದಾರೆ. ಡಿಸ್ಟೆನ್ಸ್ ಮೈಂಟೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಅವರು ಈ ಥರ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ. ನರ್ಸ್ ಅವರು ಪಾರ್ಕ್ ಹತ್ರನೇ ಬಂದು ಅವರಿಗೆ ವ್ಯಾಕ್ಸಿನ್ ಹಾಕಿ ತುಂಬ ಸಹಾಯ ಮಾಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಫಾರ್ಮಸಿಗೆ ಅಂತ ಸಪ್ರೇಟ್ ಒಂದು ದಿನ ಇತ್ತು. ಮಲ್ಲೇಶ್ವರಂನಲ್ಲಿ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಕೋವಿಡ್ ಬೇಗ ಹಾಕಿಸ್ಕೊಂಡು ಎಲ್ಲ ಮಾಡ್ತಾರೆ ಅಶ್ವಥ್ನಾರಾಯಣವ್ರಿಗೆ. ತುಂಬ ಧನ್ಯವಾದಗಳು. ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಏನು ಫ್ರಂಟ್ ಲೈನ್ ವಾರಂಟ್ಸ್ ಅಂತೇಳಿ ಆಟೋ ಚಾಲಕರು ಮತ್ತು ಟ್ಯಾಕ್ಸಿ ಚಾಲಕರುಗಳಿಗೆ ಉಪಮುಖ್ಯಮಂತ್ರಿಗಳಾದಂಥ ಡೆಪ್ಯೂಟಿ ಅಶ್ವಥ್ನಾರಾಯಣ್ ಅವರು ವಿಶೇಷ ಕಾಳಜಿ ವಹಿಸಿ ಚಾಲಕರಿಗೋಸ್ಕರ ಇವತ್ತು ವ್ಯಾಕ್ಸಿನ್ನ ವಿಶೇಷ ಕಾರ್ಯಕ್ರಮ ಇವತ್ತು ಲಸಿಕೆನ ಹಾಕ್ಸಿದ್ದಾರೆ. ಅವರಿಗೆ ನಮ್ಮ ಚಾಲಕ ವೃಂದ ಮತ್ತು ಸಮಸ್ತ ಚಾಲಕ ಸಂಘಟನೆ ವತಿಯಿಂದ ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಸರ್, ಇವತ್ತು ವಾರ್ಡ್ಗೆ ಸ್ಪೆಷಲಾಗಿ ಸೆಂಟರ್ ಕಂಡಕ್ಟ್ ಮಾಡಿ ವಾಲಂಟ್ರಿ ಎಲ್ಲ ಸಪೋರ್ಟ್ ಮಾಡಿ ಕಂಡಕ್ಟ್ ಮಾಡಿ ಮಾಡ್ತಾಯಿದ್ದಾರೆ. ಸೊ ಅವ್ರು ಏನೇ ಆದ್ರೂ ಫಸ್ಟ್ ಸ್ಟೆಪ್ ಬಂದು ಮುಂದೆ ನಿಂತ್ಕೊಂಡು ಅಡ್ರೆಸ್ ಮಾಡ್ತಾರೆ. ನಮ್ಮ ಫೀಲ್ಡಲ್ಲಿ ನಾವು ಕೆಲಸ ಮಾಡ್ತಾಯಿರೋದು ಹೊಸ ಸೈಂಟಿಫಿಕ್ ಕಂಪನಿಯಿಂದ. ಇಂಥ ಟೈಮಲ್ಲಿ ಎಸ್ಎಂ ಸಾಹೇಬ್ರ ಕಡೆಯಿಂದ 18-44 ಒಳಗಡೆ ನಮಗೊಂದು ಚಾನ್ಸ್ ಕೊಡಿಸಿದ್ದಕ್ಕೆ ತುಂಬ ಧನ್ಯವಾದ. Thank you.